योऽन्तः प्रविश्य मम वाच इमां प्रसुप्तां सञ्जीवयति किल शक्तिधरस्वधाम्ना अन्याश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् उद्यद्रविप्रकरसन्निभमच्युताङ्के स्वासी नमस्य नुति नित्यवचप्रवृत्तिं ध्यायेद्गदाभयकरं सुकृताञ्जलिं तं प्राणं यथेष्टतनुमुन्नतकर्मशक्तिम् अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं चित्रै पदैश्च गंभीरैर्वाक्यैर् मानैरखंडितैः गुरुभावं व्यञ्जयन्ती भाति श्री जयतीर्थवा अर्थिकल्पितकल्पोऽयं प्रत्यर्थ्यगजकेसरी व्यासतीर्थगुरुर्भूयाद् अस्पदिष्टार्थसिद्धये तपो विद्या विरक्त्यादि सद्गुणौघाकरानहं वादिराज गुरोन्वंदे हयग्रीव दयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे श्री गुरुभ्यो नमः हरिः ओम। परम पूज्यराद व्यासराज मठाधीशराद श्री श्री विद्या श्री सतीर्थ श्रीपादंगळवर ಚರಣ ಕಮಲಗಳಿಗೆ ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ವ್ಯಾಸರಾಜರ ಆರಾಧನೆಯ ಪರ್ವಕಾಲದಲ್ಲಿ ವ್ಯಾಸರಾಜರ ಬಗ್ಗೆ ಹಾಗೂ ವ್ಯಾಸರಾಜರ ವೈಭವದ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ಮಾಡುವಂತಹ ಒಂದು ಅವಕಾಶ ವಿಶ್ವ ವ್ಯಾಸರಾಜ ವೇದಿಕೆ ಅದರ ವತಿಯಿಂದ ನಮ್ಮ ನಾಗೋ ಶ್ರೀನಿವಾಸರವರು ಬಹಳ ವರ್ಷ ವರ್ಷಗಳಲ್ಲಿಯೂ ಕೂಡ ಪ್ರತಿ ವರ್ಷ ಯಾವುದೇ ದಾಸರಗಳ ಯತಿವರೇಣ್ಯರಗಳ ಆರಾಧನೆಗಳು ಬಂದಾಗ ಅವರು ವಿದ್ವಾಂಸರಿಂದ ಉಪನ್ಯಾಸಾದಿಗಳನ್ನು ನಡೆಸ್ತಾ ಆ ಮೂಲಕವಾಗಿ ಜನಜಾಗೃತಿಯನ್ನು ಧರ್ಮ ಜಾಗೃತಿಯನ್ನು ಸಿದ್ಧಾಂತದ ದೀಕ್ಷೆಯನ್ನು ಇಟ್ಟುಕೊಂಡು ಬಹಳ ಉತ್ತಮವಾದ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಅವರ ಒತ್ತಾಸೆಯಂತೆ ಶ್ರೀ ವ್ಯಾಸರಾಜರ ವಿದ್ಯಾ ವೈಭವ ಈ ಬಗ್ಗೆ ಸ್ವಲ್ಪ ಕಾಲ ಒಂದು ಚಿಂತನೆಯನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ವ್ಯಾಸರಾಜರ ಚರಿತ್ರೆಯನ್ನ ಎಷ್ಟು ಹೇಳಿದರೂ ಸಾಲದು. ಸಾವಿರ ಹಣದ ಶೇಷನೇ ಕೊಂಡಾಡಬೇಕಲ್ವೇ? ವ್ಯಾಸರಾಜರ ವೈಭವವನ್ನ ಶ್ರೀಪಾದರಾಜರು ಹೇಳುವ ಹಾಗೆ ಸಾವಿರ ಮುಖಗಳ ಶೇಷದೇವರು ಕೊಂಡಾಡಬೇಕು ಅಂತದ್ದು. ನಾವೆಷ್ಟರವರೆಗೆ ವ್ಯಾಸರಾಜರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ? ಆದರೆ ವ್ಯಾಸರಾಜರ ಬಗ್ಗೆ ನಾವು ಹೇಳುವಂಥದ್ದು ನಮ್ಮ ಕರ್ತವ್ಯ, ಕೇಳಬೇಕಾದದ್ದು ಕೂಡ ನಮ್ಮ ಕರ್ತವ್ಯ. ಈ ಒಂದು ಹಿನ್ನೆಲೆಯಲ್ಲಿ ಒಂದು ಕೃತಜ್ಞತಾಪೂರ್ವಕವಾದ ಉಪಕಾರ ಸ್ಮರಣೆ, ವ್ಯಾಸರಾಜರು ಮಾಡಿರತಕ್ಕಂತಹ ಒಂದು ಉಪಕಾರದ ಸ್ಮರಣೆಯನ್ನ ಮಾಧ್ವ ಸಮಾಜ ಗುರುತಿಸಲೇಬೇಕು, ಅದನ್ನ ನೆನಪಿಸಿಕೊಳ್ಳಲೇಬೇಕು. ಹೀಗಾಗಿ ನಮ್ಮ ಕರ್ತವ್ಯ ಅಂತನ್ನುವ ದೃಷ್ಟಿಯಿಂದ ವ್ಯಾಸರಾಜರ ವೈಭವವನ್ನು ಸ್ಮರಣೆ ಮಾಡ್ತಾ ಇದ್ದೇವೆ. ವ್ಯಾಸರಾಜರ ಎಂಟನೇ ಆ ಏಳನೇ ವರ್ಷದಿಂದ ಆರಂಭಗೊಂಡ ಸನ್ಯಾಸ, ಅವರ ಅಖಂಡವಾದ ಬ್ರಹ್ಮಚರ್ಯ, ಜೊತೆಗೆ ಅದ್ಭುತವಾಗಿರತಕ್ಕಂತಹ ಮೇಧಾವಿತನ, ಒಳ್ಳೆಯ ತೀಕ್ಷ್ಣ ಗ್ರಾಹಿಯಾಗಿರತಕ್ಕಂತಹ ಬುದ್ಧಿ, ವಾಕ್ಪಾಠವತೆ, ಜೊತೆಗೆ ಸಮಾಜ ಸೇವೆಯಲ್ಲಿ ಇರತಕ್ಕಂತಹ ಅವರ ಒಂದು ನಿಷ್ಠೆ, ಅವರ ರಾಜಕೀಯವಾದ ರಾಜರುಗಳಿಗೆ ಉಪದೇಶ ಮಾಡಿರತಕ್ಕಂತಹ ರೀತಿಗಳಿರಬಹುದು, ಜನಸಾಮಾನ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಮಾಡಿದ ಮಾರ್ಗೋಪದೇಶಗಳಿರಬಹುದು, ಪುರಂದರ ದಾಸರೇ ಮೊದಲಾಗಿರತಕ್ಕಂತಹ ಅನೇಕ ದಾಸ ವರೇಣ್ಯರಗಳ ಸೃಷ್ಟಿಗೆ ಬೇಕಾಗಿರತಕ್ಕಂತಹ ಸತ್ಕಾರ್ಯಗಳಿರಬಹುದು, ಅವರು ಮಧ್ವ ಸಿದ್ಧಾಂತದ ಅಭೇದ್ಯ ಕೋಟೆಯನ್ನಾಗಿಸಿದ ವ್ಯಾಸತ್ರಯಗಳಿರಬಹುದು. ಹೀಗೆ ಒಂದೊಂದೂ ಕೂಡ ಅಮಿತವಾಗಿರತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಕಾರ್ಯಗಳೇ ಆಗಿದೆ. ಸುಮಾರು ಅವರ
ಪರಾಕ್ಗಳಲ್ಲಿ ನಾವು ಉಲ್ಲೇಖ ಮಾಡುವ ಹಾಗೆ ಷಟ್ ಚಕ್ರವರ್ತಿಗಳಿಗೆ, ಆರು ಜನ ಚಕ್ರವರ್ತಿಗಳಿಗೆ ರಾಜಗುರುಗಳಾಗಿ ಮೆರೆದ ಮಹಾನುಭಾವರು. ಅವರು ರಾಜಗುರುಗಳಾಗಿದ್ರೂ ಕೂಡ, ಅನೇಕ ಚಕ್ರವರ್ತಿಗಳಿಗೆ ರಾಜಗುರುಗಳಾಗಿ ಮೆರೆದರೂ ಕೂಡ, ಯಾವ ಒಂದು ಹಂತದಲ್ಲಿಯೂ ಕೂಡ ತಮ್ಮ ಸನ್ಯಾಸದ ಸತ್ಕಾರ್ಯಗಳೇನಿದ್ದಾವೆ ಅದು ಯಾವುದನ್ನು ಕೂಡ ಅವ್ರು ಮಾಡದೇ ಇರಲಿಲ್ಲ. ಬೇರೆ ಬೇರೆ ರಾಜಧರ್ಮಗಳು ಬಹಳಷ್ಟು ಇರ್ತವೆ. ಬರ್ತಾ ಬರ್ತಾ ಹಿರಿಯರಾಗ್ತಾ ಇದ್ದ ಹಾಗೇನೆ ನಮ್ಮ ಆಚಾರ ವಿಚಾರಗಳೆಲ್ಲ ಕುಂಠಿತವಾಗ್ತಾ ಇರ್ತದೆ. ಆದರೆ ಸಮಗ್ರವಾದ ಲೋಕದ ಜವಾಬ್ದಾರಿಯನ್ನ ಇಟ್ಕೊಂಡಿದ್ರೂ ಕೂಡ ತನ್ನ ಸನ್ಯಾಸ ಧರ್ಮಕ್ಕೆ ಒಂದಷ್ಟು ಚ್ಯುತಿಬಾರದಂತೆ ಸ್ವಮತದ ಸಿದ್ಧಾಂತದ ಸ್ಥಾಪನೆ, ಪರಮತದ ನಿರಾಕರಣೆ, ಈ ವಿಷಯದಲ್ಲಿ ಅದ್ಭುತವಾದ ಸಾಮರ್ಥ್ಯವನ್ನು ಪಡೆದವರು, ಕಾರ್ಯವನ್ನು ನಡೆಸಿದ ಮಹಾನುಭಾವರು ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರು. ಒಟ್ಟು ಅವರು ಮಾಡಿರತಕ್ಕಂತಹ ಒಂದು ವಿದ್ಯಾ ಪ್ರಸಾರ ಬಹಳ ದೊಡ್ಡದು. ದೇಶದ ಎಂಟು ದಿಕ್ಕಿನಲ್ಲಿಯೂ ಕೂಡ ವೇದಾಂತ ವಿದ್ಯಾ ಪ್ರಸಾರಕ್ಕಾಗಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿ ಅನೇಕ ಶಿಷ್ಯರಿಗೆ ಆ ವಿಶ್ವವಿದ್ಯಾಲಯದ ಉಸ್ತುವಾರಿಯನ್ನ ಕೊಡಮಾಡಿದಂತಹ ಮಹಾನುಭಾವರು. ಅದರಲ್ಲಿ ಸುಮಾರು ಹೇಳ್ತಾರೆ, ಒಂದೊಂದು ವಿಶ್ವವಿದ್ಯಾಲಯಗಳಲ್ಲಿಯೂ ಕೂಡ ಸುಮಾರು 10,000 ಜನ ವಿದ್ಯಾರ್ಥಿಗಳು ವಾಸ ಮಾಡ್ತಾ, ಗುರುಗಳಲ್ಲಿ ಪಾಠ ಕೇಳ್ತಾ, ಗುರುಗಳ ಆರಾಧನೆಯಲ್ಲಿ, ವೇದಾಂತ ವಿದ್ಯಾ ಪ್ರಸಾರದ ದೀಕ್ಷೆಯಲ್ಲಿ ಅವರು ತೊಡಗಿಸಿಕೊಂಡಿದ್ರು ಅಂತ. ಹೀಗೆ ಸುಮಾರು ಒಂದೊಂದು ಸಂದರ್ಭಗಳಲ್ಲಿಯೂ ಕೂಡ 10,000 ಜನ ಅಂದ್ರೆ ಅವರಿಂದ ವಿದ್ಯೋಪದೇಶವನ್ನು ಪಡೆದಂತಹ ಒಂದು ಪರಂಪರೆ ಎಷ್ಟು ಅಗಾಧವಾಗಿರಬೇಡ, ಅಗಾಧವಾಗಿರಬೇಡ. ಇವತ್ತು ಯಾವುದೇ ಒಬ್ಬ ಗೃಹಸ್ಥರು ಪಾಠವನ್ನು ಮಾಡೋದು ಅಂತ ಇದ್ರೆ, ಮಧ್ವ ಸಿದ್ಧಾಂತದ ಪಾಠವನ್ನು ಮಾಡೋದು ಅಂತ ಇದ್ರೆ, ವ್ಯಾಸರಾಜರನ್ನ ನೆನೆಯದೆ, ರಾಯರನ್ನ ನೆನೆಯದೆ ಪಾಠ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆರಂಭವೇ ಆಗುವುದಿಲ್ಲ. ವ್ಯಾಸರಾಜರನ್ನ ಪ್ರತಿಯೊಬ್ಬರೂ ಕೂಡ ಯಾವ ಮಠ ಭೇದವಿಲ್ಲದೆ ವ್ಯಾಸರಾಜರನ್ನ ನೆನೀತಾ ಇದ್ದಾರೆ. ಸ್ವಮತವರೇನು, ಪರಮತೀಯರೂ ಕೂಡ ವ್ಯಾಸರಾಜರ ವಿದ್ವದ್ ಗಾಂಭೀರ್ಯಕ್ಕೆ ಬೆರಗಾಗಿ ಅವರಿಗೆ ಶರಣಾಗತರಾಗಿರತಕ್ಕಂಥದ್ದನ್ನು ನಾವು ನೋಡುತ್ತೇವೆ. ಸುಮಾರು 10,000 ಜನ ವಿದ್ಯಾರ್ಥಿಗಳನ್ನ ನೇರವಾಗಿ ಗುರುಗಳು ಪಾಠ ಮಾಡ್ತಾ ಇದ್ದಾರೆ. ಅದರಲ್ಲಿ ವ್ಯಾಸರಾಜರ ಬಳಿಯಲ್ಲಿ ವೇದಾಂತವನ್ನು ಅಧ್ಯಯನ ಮಾಡ್ತಾ ಇರತಕ್ಕಂಥವರುಗಳ ಪೈಕಿ ಸುಮಾರು 32 ಜನ ಯತಿಶ್ರೇಷ್ಠರುಗಳಿದ್ರು ಅಂತ ಹೇಳ್ತಾರೆ. 32 ಜನ ಯತಿಗಳು ಶಿಷ್ಯರಾಗಿದ್ರು ಅಂತನ್ನುವಂಥದ್ದು ಶಾಷ್ಟಿಕ ವಂಶ ಪ್ರದೀಪ ಅಂತನ್ನುವ ಗ್ರಂಥದಲ್ಲಿ ಅದು ಉಕ್ತವಾಗಿದೆ. ಈಗಲೂ ಅದರ ಕುರುಹಾಗಿ ಹಂಪೆಗೆ ಹೋದಾಗ ಅಲ್ಲಿ ಕೇಶವಾದಿ 24 ಭಗವಂತನ ಮೂರ್ತಿಗಳನ್ನ ನಿರಂತರವಾಗಿ ವ್ಯಾಸರಾಜರು ಉಪಾಸನೆ ಮಾಡ್ತಾ ಇದ್ರು ಅಂತನ್ನೋದಕ್ಕೆ ಕುರುಹಾಗಿ ಒಂದು ಶಿಲಾ ಬಂಡೆಯಲ್ಲಿ ಕೇಶವಾದಿ 24 ಮೂರ್ತಿಗಳನ್ನ ಕೆತ್ತಿರತಕ್ಕಂಥದ್ದನ್ನ ನಾವು ನೋಡ್ತೇವೆ. ವ್ಯಾಸರಾಜರು ಅಲ್ಲಿ ದಿನನಿತ್ಯ ಆನ್ಹೇಕಕ್ಕೆ ಕುಳಿತುಕೊಳ್ತಾ ಇದ್ರಂತೆ. ಅಲ್ಲಿ ಕೇಶವಾದಿ 24 ರೂಪಗಳ ಚಿಂತನೆಯನ್ನ ತೊಡಗಿಸಿಕೊಳ್ತಾ ಇದ್ರಂತೆ ಅವರು. ಆ ಒಂದು ಚಿಂತನೆಯ ಫಲವೇನೋ ಏನೋ, ಕೇಶವಾದಿ ಹೆಸರಿನಲ್ಲಿ 24 ಜನ ಸನ್ಯಾಸಿ ಶಿಷ್ಯರು ಕೂಡ ಇದ್ದರಂತೆ. ಒಟ್ಟಿಗೆ ಅವರನ್ನು ಸೇರಿದಂತೆ 32 ಜನ ಯತಿಶ್ರೇಷ್ಠರುಗಳು ಲೆಕ್ಕಕ್ಕೆ ಸಿಗುವ ಹಾಗೆ ಸನ್ಯಾಸಿಗಳು ಪಾಠವನ್ನು ಕೇಳ್ತಾ ಇದ್ರು ಅಂತ ಅದನ್ನ ಹೇಳ್ತಾರೆ. ಗೋಪಾಲದಾಸರು ಹೇಳ್ತಾರೆ, 2-4 ಮಂದಿ ಪರಮ ಶಿಷ್ಯರು ಆದವರ ದಿಗ್ಗಜಗಳ ಸಿರಿ ವಾದಿರಾಜ ವಿಜಯೀಂದ್ರ ಗೋವಿಂದ ಒಡೆಯರು ಪುರಂದರದಾಸರು ಅಂತ
ಗುರು ಪುರಂದರ ದಾಸರಿನ್ನು ಪರಿಪರಿಯ ಶಿಷ್ಯರುಗಳ ಪಡೆದು ಅಂತ ಗೋಪಾಲದಾಸರು ಹೇಳ್ತಾ, ಆ ಒಂದು ಶ್ರೇಷ್ಠರಾಗಿರುವ ಸನ್ಯಾಸಿ ಶಿಷ್ಯರುಗಳಲ್ಲಿ ವಾದರಾಜ ಸ್ವಾಮಿಗಳು, ವಿಜಯೀಂದ್ರ ಸ್ವಾಮಿಗಳು, ಗೋವಿಂದ ಒಡೆಯರು, ಪುರಂದರದಾಸರೇ ಮೊದಲಾಗಿರತಕ್ಕಂತಹ ದಾಸವರೇಣ್ಯರುಗಳು ಶಿಷ್ಯರಾಗಿದ್ರು ಅಂತ. ಜೊತೆಗೆ ವಿಜಯದಾಸರು ಒಂದು ಕಡೆಯಲ್ಲಿ ಹೇಳ್ತಾರೆ, ವಿಜಯೀಂದ್ರ ಸಂತ ವಾದಿರಾಜ ಗೋವಿಂದ ಪುರಂದರ ಕನಕರಿಂತು ಶಿಷ್ಯರ ಪಡೆದು ಅಂತ. ಈ ರೀತಿಯಲ್ಲಿ ವಿಜಯದಾಸರೂ ಕೂಡ ಭೃಗುಮುನಿಗಳ ಅಂಶಾಂತ ಖ್ಯಾತರಾಗಿರುವ ವಿಜಯದಾಸರೂ ಕೂಡ ವ್ಯಾಸರಾಜರ ಶಿಷ್ಯ ಪರಂಪರೆಯ ಶ್ರೇಷ್ಠರುಗಳ ಹೆಸರುಗಳನ್ನು ಉಲ್ಲೇಖ ಮಾಡುತ್ತಾರೆ. ಮತ್ತೊಂದು ಕಡೆಯಲ್ಲಿ ಪುರಂದರದಾಸರು ಹೇಳ್ತಾರೆ, ಧರೆಯೊಳು ವಿಜಯೀಂದ್ರ ವಾದಿರಾಜರೆಂಬ ಪರಮ ಶಿಷ್ಯರ ಪಡೆದು ಮೆರವೆ ಕೀರುತಿಯಲಿ ಅಂತ. ಹೀಗೆ ಅನೇಕ ಶಿಷ್ಯ ಪರಂಪರೆ, ಅದರಲ್ಲಿ ಕನಿಷ್ಠ ಶ್ರೇಷ್ಠರಾಗಿರುವ ಮಹಾನುಭಾವರುಗಳ ಪರಿಚಯ ಹೀಗೆ ನಾವು ನೋಡಬಹುದು. ವಿಜಯೀಂದ್ರ ಸ್ವಾಮಿಗಳು ಅವರು ವ್ಯಾಸರಾಜರ ಪೂರ್ವಾಶ್ರಮದ ಅಣ್ಣ ಮಧ್ವಪತಿ ದೇವ ಅಂತ. ಆ ಮಧ್ವಪತಿ ದೇವನ ಮಕ್ಕಳಾಗಿದ್ದರು. ಅವರ ಹೆಸರು ವಿಠಲಾಚಾರ್ಯರು ಅಂತ. ಉಪನಯನ ಆದ ನಂತರದಲ್ಲಿ ವಿಠಲಾಚಾರ್ಯರನ್ನ ವ್ಯಾಸರಾಜರ ಬಳಿಗೆ ಅಧ್ಯಯನಕ್ಕೆ ಅಂತ ಕಳಿಸಿಕೊಟ್ಟಿದ್ದಾರೆ ಮಧ್ವಪತಿ ದೇವರು. ವ್ಯಾಸರಾಜರು ಆ ವಿಠಲಾಚಾರ್ಯರನ್ನ ತಮ್ಮ ಬಳಿಯಲ್ಲಿ ಇರಿಸಿಕೊಂಡು ಅವರಿಗೆ ನ್ಯಾಯ, ವೇದಾಂತ, ವ್ಯಾಕರಣ ಮೊದಲಾಗಿರತಕ್ಕಂತಹ ಸಕಲ ಶಾಸ್ತ್ರಗಳ ತಳಸ್ಪರ್ಶಿ ಪಾಂಡಿತ್ಯ ಲಬ್ಧವಾಗುವ ಹಾಗೆ ತಮ್ಮ ವಿದ್ಯೆಯನ್ನು ಧಾರೆ ಎರಿತಾ ಇದ್ದಾರೆ. ನಂತರದಲ್ಲಿ ವ್ಯಾಸರಾಜರ ಪ್ರಭಾವಕ್ಕೆ ಒಳಗಾದ ವಿಠಲಾಚಾರ್ಯರಿಗೆ ಅವರ ಕೋರಿಕೆಯಂತೆ ವ್ಯಾಸರಾಜರು ಸನ್ಯಾಸಾಶ್ರಮವನ್ನು ಅನುಗ್ರಹ ಮಾಡ್ತಾ ಇದ್ದಾರೆ. 64 ಕಲೆಗಳಲ್ಲಿ ವಿಶೇಷವಾದ ಪರಿಣಿತಿಯನ್ನು ಪಡೆದ ಮಹಾನುಭಾವರು ವಿಜಯೀಂದ್ರ ಸ್ವಾಮಿಗಳು. ವಿಜಯೀಂದ್ರ ಸ್ವಾಮಿಗಳು ವ್ಯಾಸರಾಜರ ಬಗ್ಗೆ ವ್ಯಾಸರಾಜ ಸ್ತೋತ್ರವನ್ನೇ ಬರೆದಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ವ್ಯಾಸರಾಜರ ದಿವ್ಯವಾದ ಮಹಿಮೆಗಳನ್ನೆಲ್ಲದರ ಉಲ್ಲೇಖವನ್ನ ಅದರಲ್ಲಿ ಸೂಕ್ಷ್ಮವಾಗಿ ಅದನ್ನು ಮಾಡಿದ್ದಾರೆ. ಅಪಾರವಾದ ಗೌರವ ವಿಷ್ಣು ತೀರ್ಥರಿಗೆ ವ್ಯಾಸರಾಜರ ಮೇಲೆ. ಈ ಮಹಾನುಭಾವರು ಸುಮಾರು 104 ಗ್ರಂಥಗಳನ್ನು ರಚನೆ ಮಾಡಿದರು ಅಂತನ್ನೋದನ್ನ ನಾವು ಕೇಳ್ತಾ ಇದ್ದೇವೆ. ಯಾರೇ ವಿಜಯನಗರದ ಆಸ್ಥಾನಕ್ಕೆ ವಿದ್ವಾಂಸರು ಬಂದರೂ ಅವರು ವಿಷ್ಣು ತೀರ್ಥರ ಮೂಲಕವಾಗಿಯೇನೇ ವಾದ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ತಮ್ಮ ಸೋಲನ್ನು ಒಪ್ಪಿಕೊಳ್ತಾ ಇದ್ರಂತ. ಅವರು ಹೇಳ್ತಾರೆ, ಇದಕ್ಕೆಲ್ಲ ಕಾರಣ ವ್ಯಾಸರಾಜ. ವ್ಯಾಸರಾಜ ಗುರು ಸಾರ್ವಭೌಮರ ಅನುಗ್ರಹದಿಂದ ಇಷ್ಟೆಲ್ಲ ನಡೆದಿದೆ. ಯಾಕೆ ಅಂದ್ರೆ ಅವರ ಮುಖ ಕಮಲದಿಂದ ಹೊರಬಂದ ನ್ಯಾಯ ಸುಧೆಯ ರಸವನ್ನ ಪಾನ ಮಾಡಿದ್ದು ಒಂದೆರಡು ಬಾರಿ ಅಲ್ಲ, 6 ಸಮಗ್ರವಾದ ಮಧ್ವಶಾಸ್ತ್ರದ ಸಾರವನ್ನ ಪಾಠ ಕೇಳಿದ್ದಾರೆ. ನ್ಯಾಯಸುಧೆಯನ್ನ 9 ಪಾಠವನ್ನ ಕೇಳಿದ್ದಾರೆ. ಅಯ್ಯೋ, 9 ಪಾಠ ಕೇಳಿದ್ದಾರೆ ಅಂದ್ರೆ ಅರ್ಥ ಏನು? ಹೊಸ ಹೊಸದಾದ ಹೊಳಹನ್ನ ವ್ಯಾಸರಾಜರು ನೀಡ್ತಾ ಇದ್ದಾರಂತೆ. ಒಂದೊಂದು ಬಾರಿ ಪಾಠ ಮಾಡುವಾಗಲೂ ಕೂಡ ಹೊಸದಾದ ಅರ್ಥಗಳು ಅದರಲ್ಲಿ ಮೇಳೈಸ್ತಾ ಇರ್ತಿತ್ತು. ಅದು ದಿಗ್ಗಜರುಗಳ ಏನೊಂದು ಪಾಠ, ಅದು ಬೇರೆಯೇ ಲೋಕ, ಬೇರೆಯೇ ಲೋಕ. ಅವರಿಬ್ಬರ ಸಾಂಗತ್ಯಗಳಲ್ಲಿ ನಡೆಯುವ ರಹಸ್ಯಾರ್ಥ ವಿಚಾರಗಳು ಅದೊಂದು ಲೋಕವೇ ಬೇರೆ. ಅದನ್ನು ಹೇಳ್ತಾರೆ ಒಂದು ಸಂದರ್ಭದಲ್ಲಿ ಪುರಂದರದಾಸರು, ವ್ಯಾಸರಾಜರು, ವಿಜಯೀಂದ್ರ ಸ್ವಾಮಿಗಳು, ಆದಿರಾಜರು ಎಲ್ಲ ಒಟ್ಟಿಗೆ ಕೂತುಕೊಂಡು ಆಪ್ತವಾದ ಸಮಾಲೋಚನೆಗಳನ್ನು ನಡೆಸ್ತಾ ಇರ್ತಿದ್ರಂತೆ.
ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿರತಕ್ಕಂತಹ ಸ್ವರೂಪಾನಂದದ ಆವಿರ್ಭಾವ. ಭಗವಂತನನ್ನು ತಿಳಿದುಕೊಳ್ತಾ ಇದ್ರೆ ಅದಕ್ಕಿಂತ ಮಿಗಿಲಾದ ಆನಂದ ಎಲ್ಲಿದ್ದು? ಭಗವಂತನ ಒಂದೊಂದು ಗುಣಗಳನ್ನೇ ಪ್ರತಿನಿತ್ಯದಲ್ಲಿ ಚಿಂತನೆ ಮಾಡುತ್ತಾ ಹರ್ಷದಿಂದ ಹಿಗ್ಗುವ ರಮೆಯನ್ನ ನಾವು ಉಲ್ಲೇಖ ಮಾಡುತ್ತೇವೆ. ಅಂಥದರಲ್ಲಿ ವ್ಯಾಸರಾಜರ, ವಿಜಯೇಂದ್ರ ಸ್ವಾಮಿಗಳ, ವಾದಿರಾಜರ ಅಪೂರ್ವವಾಗಿರತಕ್ಕಂತಹ ಪುರಂದರದಾಸರ ಸಮ್ಮೇಳನ ಅದ್ಭುತವಾದ ಒಳ್ಳೆಯ ಭಗವಂತನ ಗುಣ ನಾಮ ಸಂಕೀರ್ತನೆಗಳಿಗೆ, ಅನುಸಂಧಾನಗಳಿಗೆ ಒಂದು ಅದ್ಭುತವಾದ ಕಾರಣ. ಅದರಲ್ಲಿ ವಿಜಯೇಂದ್ರ ಸ್ತೋತ್ರದಲ್ಲಿ ಸೇತು ಮಾಧವ ಸೂರಿಗಳು ಅಂತನ್ನುವ ಪ್ರಾಜ್ಞರು ಈ ಮಾತನ್ನು ಹೇಳ್ತಾರೆ. ವಿಜಯೇಂದ್ರ ಸ್ವಾಮಿಗಳು ಎಷ್ಟು ಬಾರಿ ಅವರು ಪಾಠ ಕೇಳಿದ್ದಾರೆ ವ್ಯಾಸರಾಜರ ಬಳಿಯಲ್ಲಿ ಅಂತ. ಷಡ್ವಾರಂ ವ್ಯಾಸರಾಜೇಂದು ಮುಖಾತ್ ಶ್ರುತ್ವಾ ವಿಶೇಷತಃ ಮಧ್ವ ಶಾಸ್ತ್ರಾರ್ಥ ಸಾರಂತೋ ವಿಚಕ್ಷಾಣಂ ನಿಜಾನ್ ಪ್ರತಿ ನವ ಕೃತ್ವೋ ನ್ಯಾಯ ಸುಧಾಂ ವ್ಯಾಸತೀರ್ಥ ಪಯೋ ನಿಧೇ ಉದ್ಧೃತ್ಯ ಪೀತವಂತಂಚ ನಾಕೇಂದ್ರಮಿವ ಸನ್ನುತಂ. ವ್ಯಾಸರಾಜರೆಂಬ ಕ್ಷೀರ ಸಮುದ್ರ, ಆ ವ್ಯಾಸರಾಜರೆಂಬ ಕ್ಷೀರ ಸಮುದ್ರದಿಂದ ನ್ಯಾಯ ಸುಧೇ ಅಂತನ್ನುವಂತಹ ಸುಧೆಯನ್ನ, ಹಾಲನ್ನ ಉದ್ಧೃತ್ಯ ಪೀತವಂತಂ ಬಾರಿ ಬಾರಿಗೂ ಕೂಡ ಸ್ವೀಕಾರ ಮಾಡಿದ್ದಾರೆ ನೋಡಿ. ಆರು ಚಕ್ರವರ್ತಿಗಳ ರಾಜಗುರುಗಳಾಗಿ ದೇಶಾದ್ಯಂತ 732 ಪ್ರಾಣ ಪ್ರತೀಕಗಳ ಪ್ರತಿಷ್ಠಾಪಕರಾಗಿ ಸುಮಾರು 35 ಹೆಚ್ಚಿನ ಕೂಪ ತಟಾಕಾದಿಗಳ ನಿರ್ಮಾಪಕರಾಗಿ 100,000 ಕುಟುಂಬ ಸಂರಕ್ಷಕರಾಗಿ ಇಷ್ಟೆಲ್ಲ ರಾಜಕಾರ್ಯಗಳನ್ನ, ಅದರಲ್ಲೂ ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಮೊದಲಾದ ಮೇರು ಕೃತಿಗಳ ನಿರ್ಮಾಪಕರಾಗಿ ಇಷ್ಟು ಬಾರಿ ಪಾಠ ಮಾಡ್ತಾ ಇದ್ರು ಅಂತಂದ್ರೆ ಎಂಥ ಅವರ ದಿನಚರಿ ಇರಬೇಡ. ಏನು ಅದ್ಭುತವಾದ ದಿನಚರಿ, ಇಷ್ಟೆಲ್ಲ ಸಾಧನೆ ಸುಮ್ಮನೆ ಆಗೋಲ್ಲ. ಸುಮಾರು ದಿನಕ್ಕೆ ನಾವೊಂದು 4-5 ಪಿರಿಯಡ್ಗಳನ್ನು ಪಾಠ ಮಾಡೋದ್ರಲ್ಲಿ ಸುಸ್ತಾಗ್ತಾ ಇರ್ತಾರೆ. ಅಂಥದ್ರಲ್ಲಿ ಇಷ್ಟೆಲ್ಲ ನಡೆಸಬೇಕು ಅಂತಂದ್ರೆ ಹೇಗಿರಬೇಡ. ಅದರಿಂದ ಇಂತಹ ವಿಜಯೇಂದ್ರ ಸ್ವಾಮಿಗಳು ವ್ಯಾಸರಾಜನನ್ನ ಭಾರೀ ಕೊಂಡಾಡ್ತಾರೆ. ಒಂದೇ ಮಾತು ಹೇಳ್ತಾರೆ, ವ್ಯಾಸರಾಜೋ ವ್ಯಾಸರಾಜ ಇತಿ ಭಕ್ತಿಯ ಸದಾ ಜಪನ್ ಮುಚ್ಚತೆ ಸರ್ವ ದುಃಖೇಭ್ಯ ತದಂತರ್ಯಾಮಿಣೋ ಬಲಾತ್. ವ್ಯಾಸರಾಜರನ್ನ ವ್ಯಾಸರಾಜ ವ್ಯಾಸರಾಜ ಅಂತ ಪ್ರಾರ್ಥನೆ ಮಾಡಿದರೆ ಸಾಕು, ಎಲ್ಲ ದುಃಖಗಳಿಂದಲೂ ಕೂಡ ದೂರವಾಗ್ತಾರೆ, ಎಲ್ಲ ದುಃಖಗಳನ್ನು ಪರಿಹಾರ ಮಾಡ್ತಾರೆ. ಸಂಪತ್ತು ಬೇಕಾ? ವ್ಯಾಸರಾಜರನ್ನ ಸ್ತೋತ್ರ ಮಾಡಿ. ದುಃಖ ದೂರವಾಗಬೇಕಾ? ವ್ಯಾಸರಾಜರನ್ನ ಸ್ತೋತ್ರ ಮಾಡಿ. ಒಳ್ಳೆಯ ಬುದ್ಧಿಮತ್ತೆ ಬರಬೇಕಾ? ವ್ಯಾಸರಾಜರನ್ನ ಸ್ತೋತ್ರ ಮಾಡಿ. ಒಳ್ಳೆಯ ಸಂಪತ್ ಬೇಕಾ? ವ್ಯಾಸರಾಜರನ್ನ ಸ್ತೋತ್ರ ಮಾಡಿ. ನಿಮಗೆ ಸುಖ ಬೇಕಾ? ವ್ಯಾಸರಾಜರನ್ನ ಸ್ತೋತ್ರ ಮಾಡಿ. ಭೂತ ಪ್ರೇತ ಪಿಶಾಚಾದಿಗಳ ಬಾಧೆ ಪರಿಹಾರ ಆಗಬೇಕಾ? ವ್ಯಾಸರಾಜರನ್ನ ಸ್ತೋತ್ರ ಮಾಡಿ. ಭೌತಿಕವಾದ ದೈವಿಕವಾದ ತಾಪತ್ರಯಗಳು ಪರಿಹಾರ ಆಗಬೇಕಾ? ವ್ಯಾಸರಾಜರನ್ನ ಸ್ತೋತ್ರ ಮಾಡಿ. ಏನಾಗಬೇಕು ಜೀವನದಲ್ಲಿ ಅದೆಲ್ಲದಕ್ಕೂ ಕೂಡ ವ್ಯಾಸರಾಜರು ಅಂತನ್ನುವ ದಿವ್ಯವಾದ ಕಲ್ಪ ವೃಕ್ಷ ಇದೆ. ಅಂತಹ ನಮತಾಂ ಕಲ್ಪ ತರವೇ ಭಜತಾಂ ಕಾಮಧೇನವೇ ಅನ್ನುವಂತಹ ಮಾತನ್ನ ವಿಜಯೇಂದ್ರ ಸ್ವಾಮಿಗಳು ವ್ಯಾಸರಾಜರ ಬಗ್ಗೆ ಹೇಳಿ ತಮ್ಮ ಗೌರವ ಆದರಗಳನ್ನ, ಭಕ್ತಿ ಶ್ರದ್ಧೆಗಳನ್ನ ತೋರಿಸ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಅವರ ಶಿಷ್ಯ ಕೋಟಿ ಪ್ರಮುಖರಲ್ಲಿ ವಾದಿರಾಜರನ್ನ ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ವ್ಯಾಸರಾಜರನ್ನ ಸ್ತೋತ್ರ ಮಾಡುವಾಗ ಯಾರು ನಮ್ಮ ಪುರಂದರ ದಾಸರು, ನಾರದಾಂಶರು ಅಂತಲೇ ಖ್ಯಾತರಾಗಿರತಕ್ಕಂಥ ಪುರಂದರದಾಸರು ವ್ಯಾಸರಾಜರನ್ನ ಸ್ತೋತ್ರ ಮಾಡ್ತಾ ಹೇಳ್ತಾರೆ, ಧರೆಯೊಳು ವಿಜಯೀಂದ್ರ ವಾದಿರಾಜರೆಂಬ ಪರಮ ಶಿಷ್ಯರ ಪಡೆದು ಮೆರವೆ ಕೀರುತಿಯಲಿ ಅಂತ. ಇನ್ನಾಗಲೇ ಹೇಳಿದಾಗೆ ವಿಜಯದಾಸರು ಹೇಳ್ತಾರೆ, ವಿಜಯೀಂದ್ರ ಸಂತ ವಾದಿರಾಜ ಗೋವಿಂದ ಪುರಂದರ ಕನಕರಿಂದು ಶಿಷ್ಯರು ಪಡೆದು ಅಂತ. ಇನ್ನು ಗೋಪಾಲದಾಸರು ಕೂಡ ಹೇಳಿರತಕ್ಕಂಥದ್ದನ್ನು ನಾವು ನೋಡುತ್ತೇವೆ. ಇದೆಲ್ಲದರ ಮೂಲಕವಾಗಿ ಈ ವಾದರಾಜರು ವ್ಯಾಸರಾಜರ ಬಳಿಯಲ್ಲಿ ಇದ್ದಾರೆ. ಒಳ್ಳೆಯ ಜ್ಞಾನಿ ವರೇಣ್ಯರು,
ಭಾವಿ ಸಮೀರರು ಅಂತ ಖ್ಯಾತರಾಗಿದ್ದಾರೆ. ಇಂತಹ ವಾದಿರಾಜತೀರ್ಥ ಶ್ರೀಪಾದಂಗಳವರೇನೆ ತಾವು ವ್ಯಾಸರಾಜರ ಶಿಷ್ಯರು ಅಂತನ್ನೋದನ್ನು ಹೇಳಿಕೊಡುತ್ತಾರೆ. ಅದನ್ನು ಪ್ರಮೇಯಮಾಲಾ ಅಂತನ್ನುವ ತಮ್ಮ ಗ್ರಂಥದಲ್ಲಿ ತಮ್ಮ ಗುರುಗಳನ್ನ ಈ ರೀತಿಯಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ವ್ಯಾಸತೀರ್ಥ ಗುರುನ್ನತ್ವಾ ಪರಪಕ್ಷ ವಿದಾರಣಾನ್ ಪ್ರಮೇಯ ಮಾಲಿಕಾಂ ಕುರುಮೋ ವಿದುಷಾಂ ಪ್ರೀತಯೇ ವಯಂ. ಶ್ರೀಕೃಷ್ಣ ಅನೇನ ಸಂತುಷ್ಟ ವ್ಯಾಸತೀರ್ಥ ಹೃದಬ್ಜಗ ವ್ಯಾಸತೀರ್ಥ ಕೃಪಾಲೇಶಾತ್ ಸಾಧಿತಂ ದುರ್ಗಮಂ ಮಯ ಪ್ರಮೇಯ ಮಾಲಿಕಾ ಗ್ರಂಥಕರಣೇನ ಯದಾರ್ಜಿತಂ ತತ್ಸರ್ವಂ ಪುಣ್ಯಮಾಪ್ನೋತು ಗುರುರೇವ ನ ಸಂಶಯ. ವಾದರಾಜತೀರ್ಥ ಶ್ರೀಪಾದಂಗಳವರು ವ್ಯಾಸರಾಜರನ್ನ ತಮ್ಮ ಗುರುಗಳು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವ್ಯಾಸತೀರ್ಥ ಗುರುನ್ನತ್ವ ವ್ಯಾಸರಾಜರನ್ನ ನಮಸ್ಕಾರ ಮಾಡಿ ಅವರು ಎಂಥವರು ಪರಪಕ್ಷ ವಿದಾರಣಾನ್ ಪರಪಕ್ಷಗಳ ನಾಶ ಮಾಡ್ತಾ ಇರತಕ್ಕಂತಹ ವ್ಯಾಸರಾಜರನ್ನು ನಾನು ನಮಸ್ಕಾರ ಮಾಡಿ ನಾನು ಪ್ರಮೇಯ ಮಾಲಿಕಾ ಅಂತನ್ನೋ ಗ್ರಂಥವನ್ನು ರಚನೆ ಮಾಡ್ತೇನೆ. ಈ ಒಂದು ಗ್ರಂಥದಿಂದ ವ್ಯಾಸರಾಜರ ಹೃದಯ ಮಂದಿರದಲ್ಲಿ ನಿತ್ಯ ವಾಸ ಮಾಡುವ ಶ್ರೀಕೃಷ್ಣ ಸಂತುಷ್ಟನಾಗಲಿ ಹಾಗೆ ಅಂತ ಹೇಳ್ತಾ ಈ ಒಂದು ಪ್ರಮೇಯ ಮಾಲಿಕಾ ಅಂತನ್ನುವ ಗ್ರಂಥ ಏನಿದೆ ಇದು ವ್ಯಾಸತೀರ್ಥ ಕೃಪಾಲೇಶ ವ್ಯಾಸರಾಜನ ಕೃಪಾ ಬಲದ ಲೇಷದಿಂದ ಲೇಷ ಅಲ್ಪ ಗುರುಬಲ ಅಲ್ಪವಾದ ವ್ಯಾಸರಾಜನ ಗುರು ಕರುಣೆಯಿಂದ ಗುರುಕರುಣೆ ಅಪಾರ ವ್ಯಾಸರಾಜನ ಕರುಣೆ ಬಹಳ ಅದ್ಭುತ ಅದರ ಲವಲೇಶದ ಬಲದಿಂದ ನಾನು ಇದನ್ನು ನಡೆಸ್ತಾ ಇದ್ದೇನೆ ಹಾಗೆ ಅಂತ ಅದನ್ನು ಹೇಳ್ತಾರೆ. ಅದಾದ ಮೇಲೆ ಇದೇ ವಾದಿರಾಜತೀರ್ಥ ಶ್ರೀಪಾದಂಗಳವರು ವ್ಯಾಸರಾಜರ ವಿದ್ಯಾ ಗುರುಗಳಾದ ಶ್ರೀಪಾದರಾಜರನ್ನ ಅಶ್ವಧಾಟಿಯಲ್ಲಿ 6 ಪದ್ಯಗಳ ಮೂಲಕವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದರಲ್ಲಿ ವ್ಯಾಸರಾಜರನ್ನು ಹೀಗೆ ಹೇಳ್ತಾರೆ, ಶ್ರೀಪಾದರಾಜ ಗುಣವರ್ಣನ ಪದ್ಯ ಷಟ್ಕಂ. ಕೊನೆಯಲ್ಲಿ ಹೇಳ್ತಾ ಶ್ರೀಪಾದರಾಜ ಗುಣವರ್ಣನ ಪದ್ಯ ಷಟ್ಕಂ ಶ್ರೀವ್ಯಾಸರಾಜ ಶಿಷ್ಯ ಗಣರ್ಷಭೇಣ ಶ್ರೀವ್ಯಾಸರಾಜ ಶಿಷ್ಯ ಗಣರ್ಷಭೇಣ ಶ್ರೀವಾದಿರಾಜ ಯತಿನಾ ರಚಿತಂ ಹಿ ಶಶ್ವತ್ ಶ್ರೀವಾದಿರಾಜ ಯತಿನಾ ರಚಿತಂ ಹಿ ಶಶ್ವತ್ ಸೇವಾದರೇಣ ಪಠತಾಂ ಪ್ರಕರೋತ್ಯಭೀಕ್ಷ್ಣಂ. ಹೀಗೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ತಮ್ಮನ್ನ ವ್ಯಾಸರಾಜರ ಪ್ರಮುಖರಾದ ಶಿಷ್ಯರಲ್ಲಿ ನಾನು ಒಬ್ಬ ಅಂತ ಅವರು ಹೇಳಿಕೊಳ್ತಾ ಇದ್ದಾರೆ. ಅದಾದ ಮೇಲೆ ಏಕಾದಶಿ ನಿರ್ಣಯ ಅಂತನ್ನುವ ಗ್ರಂಥದಲ್ಲಿ ಆಗುವಾಗ ವಾದಿರಾಜತೀರ್ಥ ಶ್ರೀಪಾದಂಗಳವರು ಜಯತೀರ್ಥರನ್ನ ವಿಭುಧೇಂದ್ರ ತೀರ್ಥರನ್ನ ಶ್ರೀಪಾದರಾಜರನ್ನ ವ್ಯಾಸರಾಜರನ್ನ ಸ್ಮರಣೆ ಮಾಡ್ತಾ ಶ್ರೀ ಲಕ್ಷ್ಮೀನಾರಾಯಣ ಮುನಿ ವ್ಯಾಸತೀರ್ಥಾದಿ ಯೋಗಿನಃ ಅಂತ ಹೇಳ್ತಾ ವ್ಯಾಸರಾಜರನ್ನ ಅವರು ಯೋಗಿಗಳು ಅಂತ ಕೊಂಡಾಡಿದ್ದಾರೆ. ಅದಾದ ಮೇಲೆ ಸಾಮಾನ್ಯ ಹೇಗೆ ವ್ಯಾಸ ಸಾಹಿತ್ಯದಲ್ಲಿ ವಾದಿರಾಜರ ಕೃಷಿ ಅಗಾಧವಾಗಿದೆಯೋ ಅದರಂತೆ ಕನ್ನಡ ಸಾಹಿತ್ಯದಲ್ಲಿಯೂ ಕೂಡ ಅವರ ಕೃಷಿ ಅಗಾಧ. ಹೀಗಾಗಿ ಕನ್ನಡದ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ವ್ಯಾಸರಾಜರನ್ನ ಕೊಂಡಾಡ್ತಾ ಇದ್ದಾರೆ. ವ್ಯಾಸಮುನಿರಾಯ ನಿನ್ನ ಪೆಸರು ಲೇಸು ಭಾಸುರ ವಿರಕ್ತಿ ಎಂಬ ಶಶಿಮುಖಿಯ ರಸ 21 ಕುಭಾಷ್ಯ ಕೋಟಿ ಒಳಗಡಗಿಪ್ಪ ದರ್ಪ ಕುವಾದಿಗಳನ್ನು ಮುರಿದೋಡಿಸಿ ಉಪನಿಷದ್ ರಹಸ್ಯಾರ್ಥವನ್ನು ಅಪಹರಿಸಲವರ ತಪ್ಪದೆ ಭಂಗಪಡಿಸಿದ ಅಪ್ರತಿಮಲ್ಲ ಅಂತ. ಭಾರೀ ವೈರಾಗ್ಯದಲ್ಲಿ ಸೂರ್ಯನಂತೆ ಪ್ರಖರವಾದ ಕಾಂತಿಯನ್ನು ಪಡೆದಂಥವರು ತಾವು. 21 ಕುಭಾಷ್ಯಗಳು ಅದನ್ನು ಖಂಡನೆ ಮಾಡಿ ಅದ್ಭುತವಾದ ವೇದವ್ಯಾಸರ ಹೃದಯವನ್ನು ತೆರೆದಿಟ್ಟವರು ಶ್ರೀಮಧ್ವರು. ಅಂತಹ ಮಧ್ವರ ಅದ್ಭುತವಾದಂತಹ ಪ್ರಖರವಾದ ತತ್ವಗಳನ್ನು ತಾವು ಅನುಗ್ರಹ ಮಾಡಿದ್ದೀರಿ. ನ್ಯಾಯಾಮೃತ ಮೊದಲಾದ ದುರ್ಗಗಳ ವಿರಚಿಸಿ ಆ ಮಧ್ವರ ಅಪೂರ್ವವಾದ ಸಂಪತ್ತನ್ನು ರಹಸ್ಯಾರ್ಥಗಳು ಅಂತನ್ನುವ ಸಂಪತ್ತಿನ ಕೋಟೆಗೆ ಲಗ್ಗೆ ಹಾಕಲಿಕ್ಕೆ ಬಂದ
ಪರಮತಗಳನ್ನೆಲ್ಲ ಖಂಡನೆ ಮಾಡಿ ಅದಕ್ಕೆ ದೊಡ್ಡದಾದ ಕೋಟೆಯನ್ನು ಕಟ್ಟಿ ನ್ಯಾಯಾಮೃತವೇ ಮೊದಲಾಗಿರತಕ್ಕಂತಹ ಈ ಅದ್ಭುತವಾದ ಗ್ರಂಥಗಳ ಕೋಟೆಯನ್ನು ಕಟ್ಟಿ ಯಾರೂ ಕೂಡ ಒಳಗೆ ಪ್ರವೇಶ ಮಾಡದ ಹಾಗೆ ಕೋಟೆಯನ್ನು ಕಟ್ಟಿ ಅದಕ್ಕೆ ಬೇಕಾಗಿರುವ ಯುಕ್ತಿಗಳೆಂಬ ಬಂಟರಗಳನ್ನೆಲ್ಲ ಇಟ್ಟು ಮಧ್ವಮತದ ಸ್ಥಾಪನೆಗೆ ಬೇಕಾದ ಯುಕ್ತಿಗಳು ಅಂತನ್ನುವ ಬಂಟರಗಳನ್ನು ಅಲ್ಲಲ್ಲಿ ಇರಿಸಿ ರಾಯರಾಯರ ಕೈಯಿಂದ ಕಪ್ಪವ ತೆಗೆದುಕೊಂಡು ಅನೇಕ ಚಕ್ರವರ್ತಿಗಳ ಮೂಲಕವಾಗಿ ಮಧ್ವರ ಸಿದ್ಧಾಂತವನ್ನು ಪ್ರತಿಷ್ಠೆಗೊಳಿಸಿ ಅದಕ್ಕೆ ಭಂಗ ತರುವ ದುರ್ಮತಗಳನ್ನೆಲ್ಲ ಖಂಡನೆ ಮಾಡಿ ಅವರಿಂದ ಕಪ್ಪವನ್ನು ಪಡೆದು ವಾಯುಮತದ ಉಕ್ತಿ ಎಂಬ ಭಂಡಾರವನ್ನು ತುಂಬಿಸಿದ. ವಾಯುಮತದ ಉಕ್ತಿ ಅಂತನ್ನೋದೇ ಒಂದು ಭಂಡಾರ. ಆ ಭಂಡಾರವನ್ನು ತುಂಬಿಸಿದ ಮಹನೀಯರು ವ್ಯಾಸರಾಜರು. ಕಾಮ ಕ್ರೋಧಾದಿ ಲೋಭ ಮೋಹ ಕುಮುದ ಮತ್ಸರವೆಂಬ ಮಹಾ ಕಳ್ಳ ಬಂಟರ ಮುರಿದೋಡಿಸಿ ನೇಮ ಮಂತ್ರ ತಂತ್ರಗಳ ಪಡೆದು ವೇದಾಂತ ಶಾಸ್ತ್ರ ಸಾಮ್ರಾಜ್ಯ ಸಂಪಾದಿಸಿದ ಅಸಹಾಯ ಶೂರ ಅಂತ. ಅದನ್ನು ನಾನು ಹೆಚ್ಚು ಬಿಡಿಸುವಂಥದ್ದೇನಿಲ್ಲ. ಎಲ್ಲ ಕಾಮಕ್ರೋಧ ಲೋಭ ಮೋಹಾದಿಗಳನ್ನೆಲ್ಲ ದೂರ ಓಡಿಸಿದ್ದಾರೆ. ಜೊತೆಗೆ ತನ್ನ ಸನ್ಯಾಸದ ನೇಮ ನಿಷ್ಠೆ ಯಾವೆಲ್ಲ ಕರ್ತವ್ಯಗಳು ಅವೆಲ್ಲದರ ಮೂಲಕವಾಗಿ ದೀಕ್ಷಾಬದ್ಧರಾಗಿ ವೇದಾಂತ ಸಾಮ್ರಾಜ್ಯದ ಚಕ್ರವರ್ತಿಗಳಾಗಿ ಮೆರೆದ ಅಸಹಾಯ ಶೂರ ಸುವರ್ಣದ ಹರಿನಾಮ ನಾಣ್ಯಕ್ಕೆ, ಹರಿನಾಮ ಅಂತನ್ನುವ ಬಂಗಾರದ ನಾಣ್ಯಕ್ಕೆ ಶ್ರೀಕೃಷ್ಣನೆಂಬ ಪಾವನ್ನ ಮುದ್ರಿಕೆ ಒತ್ತಿ ಬುಧರಿಗಿತ್ತು. ಜವನನೆಂಬ ಸಾಲಿಗನ ಭಯವಿಲ್ಲದಂತೆ ಮಾಡಿ ತ್ರಿವಿಧ ತಾಪಗಳೆಂಬ ದಾರಿದ್ರ್ಯಗಳಟ್ಟಿದ. ತ್ರಿವಿಧ ತಾಪತ್ರಯಗಳು ಏನು ತಾಪತ್ರಯಗಳಿದ್ದಾವೆ ಅದೆಲ್ಲವನ್ನೂ ಕೂಡ ಪರಿಹಾರ ಮಾಡಿದ್ದಾರೆ. ಜವನ ಬಾಧೆಯನ್ನು ಬಿಡಿಸಿದ್ದಾರೆ ಶ್ರೀಕೃಷ್ಣನ ನಾಮಸ್ಮರಣೆಯನ್ನು ಮಾಡಿಸುವುದರ ಮೂಲಕವಾಗಿ. ವಿದ್ಯಾದಿ ಮಹಾದಾನಗಳ ಪೊಂದಿದವರಿಗಿತ್ತು. ಯಾರೆಲ್ಲ ವಿದ್ಯಾದಾನಕ್ಕಾಗಿ ಬರ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ವಿದ್ಯಾದಾನವನ್ನ ಹೃದಯಪೂರ್ವಕವಾಗಿ ನಡೆಸಿದ್ದಾರೆ. ಹೃದಯ ಹಯವದನನ ಕೃಪಾ ಬಲದಿ ಗೆದ್ದು ರಾಯರ ಕೈಯಿಂದ ಪಟ್ಟವ ಗಿಟ್ಟಿಸಿಕೊಂಡು ಶುದ್ಧ ಕೀರುತಿ ಛತ್ರದಿಂದ ಲೋಕದಿ ಬೆಳಗಿದ ಅಂತ. ಏನು ದಾನ ಧರ್ಮಾದಿಗಳು ಅಂತ ಹಯವದನ ಕೃಪಾ ಬಲದಿ ಅವೆಲ್ಲವನ್ನೂ ಕೂಡ ಗೆದ್ದು ಕೃಷ್ಣದೇವರಾಯರ ಕೈಯಿಂದ ಪಟ್ಟವ ಗಿಟ್ಟಿಸಿಕೊಂಡು ಶುದ್ಧ ಕೀರುತಿ ಛತ್ರದಿಂದ ಲೋಕದಿ ಬೆಳಗಿದ. ಇದು ವಾದಿರಾಜತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗಳಾಗಿರುವ ವ್ಯಾಸರಾಜರನ್ನ ಕೊಂಡಾಡಿದಂತಹ ಅದ್ಭುತವಾದ ಒಂದು ಪರಿ. ಎಷ್ಟು ಪ್ರೇಮ, ಎಷ್ಟು ಗೌರವ, ಎಷ್ಟು ಆದರ. ಕ್ಷುಲ್ಲಕ ವ್ಯಕ್ತಿಗಳಿಗೆ ಇದು ಯಾವುದು ಕಾಣಲಾರದು. ಆದರೆ ಅವರಿಬ್ಬರ ಬಾಂಧವ್ಯ ಅವರಿಬ್ಬರಿಗೆ ತಿಳಿತದೆ. ಒಂದು ಸಂದರ್ಭದಲ್ಲಿ ಇನ್ನೂ ಒಂದು ಇದನ್ನು ಹೇಳ್ತಾರೆ, ವ್ಯಾಸರಾಜರ ಬಗ್ಗೆ ಅವ್ರಿಗೆ ಎಷ್ಟು ಆದರ ಇತ್ತು ಅಂತನ್ನೋದ್ರ ಬಗ್ಗೆ. ಮಂಡೆ ಒಳಾದರೂ ಮನಶುದ್ಧವಿಲ್ಲ, ಕುಂಡಲೀಶಯನ ನಿನ್ನೊಲಿಸಿಕೊಂಡವ ಧನ್ಯ. ಸ್ವಾಮಿ ನಾರಾಯಣ, ನಿನ್ನನ್ನು ಯಾರು ಒಲಿಸಿಕೊಳ್ತಾರಲ್ಲ ಅವರೇ ನಿಜವಾಗಿಯೂ ಧನ್ಯರಪ್ಪ. ನೋಡು, ಪುರಂದರ ದಾಸರು ನಿನ್ನನ್ನು ಒಲಿಸಿಕೊಂಡ್ರು, ಅವ್ರ ಮನೆಯಲ್ಲಿ ಊಳಿಗತನ ಮಾಡಿದಿ. ಪರಿಪರಿಯ ಲೀಲೆಗಳ ತೋರಿ ಬಿಡದಲೆ ನಿತ್ಯ ಅರಿತವರ ಸಾಧನಕ್ಕೆ ನಿರತ ಸಾರಥಿಯಾಗಿ. ಯಾರು ಜ್ಞಾನಿಗಳಿದ್ದಾರೆ ಅವರ ಸಾರಥಿಯಾಗಿ ನಿಂತು ಅವರನ್ನು ಮುನ್ನಡೆಸಿದಿ. ಗುರು ವ್ಯಾಸಮುನಿ ನಿಮ್ಮ ನೋಡುವೆನೆಂದನ್ನು. ನಾವು ನಿನ್ನೆ ನೋಡಿದ್ದೇವೆ, ವ್ಯಾಸರಾಜರು ನನಗೆ ಮೂರು ಜನ್ಮದಲ್ಲಿ ತಮ್ಮ ನಿರಂತರವಾಗಿ ದರ್ಶನ ಭಾಗ್ಯವಾಗಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಹಾಗೇ ಆಗಲಿ, ಮರೆ ಮಾಡಿ ಮೂರು ಉಪಜನ್ಮವೆಂದೆ. ಬಾಲ್ಯಿಕ ರಾಜರಾಗಿ, ಪ್ರಹ್ಲಾದ ರಾಜರಾಗಿ, ವ್ಯಾಸರಾಜರಾಗಿ, ರಾಯರಾಗಿ ಏನು ಅವತಾರ ಮಾಡಿ ಅದರಲ್ಲಿ ಯಾವಾಗ ನೀನು ಕಾಣಬೇಕು ಅಂತ ಅಂದ್ಕೊಂಡ್ರು. ವ್ಯಾಸರಾಜರು ಯಾವಾಗ ಕೃಷ್ಣನನ್ನು ಕಾಣಬೇಕು ಅಂತ ಅಂದ್ಕೊಂಡ್ರು ಆವಾಗ ಭಗವಂತ ದರ್ಶನವನ್ನು ಕೊಡ್ತಾ ಇದ್ದ. ಅವರ ಮೇಲಿದ್ದ ದಯ ಎನ್ನ ಮೇಲೆಂದಿಗೆ ದೇವ ಯಾವುದು ಭರವಸೆ ನನಗೆ ತೋರದಯ್ಯ. ಕವಿದ ಎಂ ಅಭಿಮಾನ ಬಿಟ್ಟರೆ ಬಿಡದಯ್ಯ, ಆವ ಕಾಲಕ್ಕೂ ನಿನ್ನ ದಾಸನೆಂದಿರಿಸೋ. ಅವರಿಗೆ ಭಗವಂತನ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ವಾದರಾಜರು.
ವ್ಯಾಸರಾಜರ ಬಗ್ಗೆ ಎಷ್ಟು ದಯೆ ತೋರ್ತಾ ಇದ್ದಿ ಸ್ವಾಮಿ, ಆ ಒಂದು ದಯೆ ನನ್ನ ಮೇಲೂ ಕೂಡ ತೋರಿಸಪ್ಪ. ನಮ್ಮ ಗುರುಗಳ ಸಮ್ಮುಖದಿ ಉಡುಪಿಯಲ್ಲಿ ಗಮ್ಮನೆ ಪೇಳಿದೆನು ಸಟೆಯಲ್ಲವೋ, ಸುಮ್ಮನೆ ತಿಳಿಯದಲೆ ಅಲ್ಲವೆಂದವರಿಗೆ ಒಮ್ಮನೆ ತಮಸಿನಲ್ಲಿ ಬೀಳುವುದು ಸತ್ಯ. ಇದು ವ್ಯಾಸರಾಜರು ಉಡುಪಿಗೆ ಬಂದ ಸಂದರ್ಭದಲ್ಲಿ ವಾದರಾಜತೀರ್ಥ ಶ್ರೀಪಾದಂಗಳವರು ವ್ಯಾಸರಾಜರನ್ನ ಕೊಂಡಾಡ್ತಾ ಇದ್ದಂತ ಒಂದು ಪರಿ. ಹೀಗೆ ವ್ಯಾಸರಾಜರ ಬಗ್ಗೆ ಸುಖಾಸುಮ್ಮನೆ ಯಾರೋ ಏನೋ ಹೇಳಬೇಡಿ, ಹೇಳಿದರೆ ತಮಸ್ಸಿಗೆ ಹೋಗಬೇಕಾಗುತ್ತದೆ ಹಾಗೆ ಅಂತ ವಾದರಾಜರು ಹೇಳ್ತಾರೆ. ಓದಿದ ಕ್ಷಣದಿಂದ ನಾ ಧನ್ಯನಾದೆನೆ, ಸಾಧಿಸಲಾಪೆನೆ ನಿನ್ನ ಸೇವೆಯನ್ನು, ಆದಿ ಮೂರ್ತಿ ಶ್ರೀ ಹಯವದನ ದೇವನೇ ಮೋದದಲ್ಲಿ ನಿನ್ನ ದಾಸರ ಸಂಘದಲ್ಲಿರಿಸೋ. ನಿರಂತರವಾಗಿ ಇಂತಹ ಗುರುಗಳ ಸಂಘ ನನಗೆ ಬೇಕು, ಇವರ ಸಂಘಗಳಿಂದ ನಾನು ಕೂಡ ನಿನ್ನ ದರ್ಶನವನ್ನು ಪಡೆಯುವ ಸೌಭಾಗ್ಯವನ್ನು ಪಡಿತೇನೆ ಅಂತ ಹೇಳಿ ವ್ಯಾಸರಾಜರನ್ನ ಇದರ ಮೂಲಕವಾಗಿ ಕೊಂಡಾಡ್ತಾ ಇದ್ದಾರೆ. ಮತ್ತೊಂದು ಮಾತಿದೆ, ವ್ಯಾಸಮುನಿರಾಯರು ಕೇಳಿದರು ದಾಸರಿಗೊಂದು ಶ್ರೀಶನ ಸ್ವರೂಪ, ಶ್ರೀಶನ ಸ್ವರೂಪವನ್ನು ಲೇಸಾಗಿ ಪೇಳಿರೆಂದು. ಹೇಗೆ ತಿಳಿಯಲಿ ಬೇಕು ಯೋಗಿಗಳ ಅರಸನ ಅಗಾಧವಾದ ಮಹಾರೂಪಗಳೆಂತಂದರು. ಆಮಮ ರೋಮ ರೋಮದಲ್ಲಿ ಬ್ರಹ್ಮಾಂಡವ ಧರಿಸಿ ಪರಮೆ ತನ್ನ ಗಂಡನ ಮಹಿಮೆಯರಿಯಳು ಎಂದು ದಾಸರು ತೇಳೆ ಚಂದದಲ್ಲಿ ಬೇಗ ಮಂದರ ಧರನ ಮಹಿಮೆ ಒಂದೊಂದನು. ಆದಿ ಮಧ್ಯಾಂತರಹಿತನಾದ ಅಂದ್ರೆ ಇದೆಲ್ಲವೂ ಕೂಡ ವ್ಯಾಸರಾಜರು ತಮ್ಮ ಸ್ವರೂಪೋದ್ಧಾರಕರಾಗಿರುವ ನಾರದರ ಬಳಿಯಲ್ಲಿ, ಪುರಂದರ ದಾಸರ ಬಳಿಯಲ್ಲಿ, ಪುರಂದರ ದಾಸರೇ ಭಗವಂತನ ಮಾತುಗಳನ್ನು ತಾವು ಹೇಳಬೇಕು, ಅವನ ಮಹಿಮೆಯನ್ನು ಹೇಳಬೇಕು ಅಂತ. ಆ ಸಂದರ್ಭದಲ್ಲಿ ಏಕಾಂತವಾಗಿ ವ್ಯಾಸರಾಜರು ಪುರಂದರ ದಾಸರು ಶ್ರೀಕಾಂತನ ಮಹಿಮೆಯನ್ನು ಪರಸ್ಪರವಾಗಿ ಹೇಳ್ತಾ ಕೇಳ್ತಾ ಆನಂದದಿಂದ ವಿಜಯ ವಿಠಲನ ಗುಡಿಯಲ್ಲಿ ಕೈ ಹಿಡಿದುಕೊಂಡು ಕುಣಿದಾಡ್ತಾ ಇದ್ರಂತೆ. ಅದನ್ನು ವಾದರಾಜರು ಈ ರೀತಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಆದಿ ಮಧ್ಯಾಂತರಹಿತನಾದ ಮೂರುತಿ ಇದು, ವೇದ ಶಾಸ್ತ್ರಗಳಿಗೆ ಸಿಗದ ದೇವನು ಎನ್ನುತ್ತ ಈ ಕ್ಷಿತಿಯೊಳು ಆನೊಬ್ಬ ಪಾಮರ ಗುಣಗಣ ತಿಳಿಯುವುದೇ ಶ್ರುತಿಗಣ ವಂದ್ಯನ. ತಿಳಿಲಿಕ್ಕೆ ಸಾಧ್ಯವೇನ್ರಿ? ಭಗವಂತನ ಅಪಾರವಾದ ಮಹಿಮೆಯನ್ನು ತಿಳಿಲಿಕ್ಕಾಗೋದಿಲ್ಲ ಹಾಗೆ ಅಂತ ಹೇಳಿದಾಗ, ಈ ಮಾತು ಕೇಳಿ ಸ್ವಾಮಿರಾಯರು, ಯಾರು ವ್ಯಾಸರಾಜರು, ಎದ್ದು ಪ್ರೇಮದಿಂದ ಆಲಂಗಿಸಿ ಕಾಮಿತಾರ್ಥ ವೈದಿದರು. ವ್ಯಾಸರಾಯರ ಮಹಿಮೆ ದಾಸರೇ ಬಲ್ಲರು, ದಾಸರ ಮಹಿಮೆಗಳ ವ್ಯಾಸಮುನಿ ಬಲ್ಲ. ವಿಶ್ವತಶ್ಚಕ್ಷುರುತ ವಿಶ್ವತೋಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ಯೆಂದು ಹೇಳಿದರು. ಕೈಗಳನೆ ಹಿಡಿದು ಹೀಗೆ ವಿಜಯ ವಿಠಲನ ಈ ಗುಡಿಯೊಳಗೆ ಹಯವದನೆಂದಾಗ ಕುಣಿದಾಡಿದರು. ಆ ವ್ಯಾಸರಾಜರ ಮತ್ತು ಪುರಂದರದಾಸರ ಏಕಾಂತದ ಆ ಸಂಗೋಷ್ಠಿಯನ್ನ ಈ ರೀತಿಯಲ್ಲಿ ಸೆರೆ ಹಿಡಿದಿದ್ದಾರೆ ವಾದರಾಜತೀರ್ಥ ಶ್ರೀಪಾದಂಗಳವರು. ಜೊತೆಗೆ ವ್ಯಾಸರಾಜರ ಬಗ್ಗೆ ವಾದರಾಜರ ಪ್ರಸಿದ್ಧವಾದ ಒಂದು ಕೀರ್ತನೆ, ಆನೆ ಬರುತ್ತಿದ್ದಕೋ ವ್ಯಾಸರಾಜರೆಂಬ ಆನೆ ಬರುತ್ತಿದ್ದಕೋ ಬರುತ್ತಿದ್ದಕೋ ಮದವೇರಿ ಹದಮೀರಿ ಮದನಾರಿ ತಾನೆಂಬ ಅಧಮರ ಎದೆಬಿಟ್ಟಿ ಒದವಿಸಿ ಸೀಳರು. ಯಾವೆಲ್ಲ ನಾನೇ ಎಲ್ಲವನ್ನೂ ಕೂಡ ನಾನೇ ದೇವರು ಅಂತ ಯಾರು ಹೇಳ್ತಾ ಇದ್ದಾರೆ ಅವರ ಎದೆ ಸೀಳಲಿಕ್ಕಾಗಿ ವ್ಯಾಸರಾಜರೆಂಬ ಆನೆ ಬರ್ತಾ ಇದೆ. ಮರುತ ಮತ ನಿರಂತರ ಚರಣದ ಧೂಳಿ ಕರದಲ್ಲಿ ಪಿಡಿದು ಶಿರದ ಮೇಲೆ ಚಲ್ಲುತ. ಮಧ್ವ ಮತವೆಂಬ ಆ ಒಂದು ಚರಣದ ಧೂಳಿಯನ್ನು ಸೊಳ್ಳಿರನಲ್ಲಿ ಪಿಡಿದು ತಲೆಯ ಮೇಲೆ ಚೆಲ್ಲುತ್ತಾ ಮದವೇರಿರುವ ವ್ಯಕ್ತಿಗಳ ಮದಗಳನ್ನು ಭಂಜನೆ ಮಾಡಲು ಆನೆ ಬರುತ್ತಿದ್ದೀಕು. ಇದ್ದು ಜಗವಿಲ್ಲೆಂಬ ಶುದ್ಧ ಮೂರ್ಖತೆಯುಳ್ಳ ಅದ್ವೈತಿಗಳ ಬುದ್ಧಿ ಮಡುವನ್ನೇ ಕಲುಕುತ. ದೊಡ್ಡದಾದ ತಿಳಿಯಾದ ಸರೋವರ ಇದ್ರೆ ಆನೆ ಬಂದರೆ ಏನಾಗ್ತದೆ? ಒಮ್ಮೆಲೆ ಅಲ್ಲೋಲ ಕಲ್ಲೋಲವಾಗುವ ಹಾಗೆ ಇತರ ಮತಗಳೆಂಬ ಸರೋವರಗಳನ್ನು ಬುದ್ಧಿಯ ಸರೋವರವನ್ನು ಕದಡಿಸಿಬಿಟ್ಟಿದೆ. ಯಾವುದು? ವ್ಯಾಸರಾಜರೆಂಬ ಆನೆ. ಜಗತ್ಕರ್ತ ನಾನೆಂದು ಬೊಗಳಿಕೊಂಬುವ ನಾಯಿಗಳ ಕರದಲ್ಲಿ ಪಿಡಿದು ಮೊಗದ ಮೇಲುಗುಳುತ. ಮಧ್ವ ಮುನೀಂದ್ರರ ಶುದ್ಧ ತೀರ್ಥದಿ ಮಿಂದು ತಿದ್ದಿದ ನಾಮ ಶ್ರೀಮುದ್ರೆ ಶೃಂಗಾರದಿ ಮುರಿಯಲು ದುರುಳನ ಗರ್ವವನೇ ಮುನ್ನ ಶ್ರೀ ಹಯವದರನ ಅರಮನೆ ಪಟ್ಟದ ಆನೆ.
ಭಗವಂತನ ಪಟ್ಟದ ಆನೆಯಾಗಿ ವ್ಯಾಸರಾಜರನ್ನ ಅವರು ಕಾಣ್ತಾ ಇದ್ದಾರೆ. ಹೀಗೆ ಸರ್ವೋತ್ತಮನಾದ ಹಂಸನಾಮಕ ಪರಮಾತ್ಮನ ಅರಮನೆಯ ಪಟ್ಟದ ಆನೆ, ಅರಮನೆಯ ಪಟ್ಟದ ಆನೆ ಅಂತ ವ್ಯಾಸರಾಜರನ್ನ ವಾದರಾಜತೀರ್ಥ ಶ್ರೀಪಾದಂಗಳವರು ಕೊಂಡಾಡ್ತಾ ಇದ್ದಾರೆ. ಹೀಗೆ ಅದಾದ ನಂತರದಲ್ಲಿ ನಾವು ಪುರಂದರದಾಸರನ್ನ ನಾವು ನೋಡಬಹುದು. ಪುರಂದರದಾಸರ ಬಗ್ಗೆ ನಾನು ಹೆಚ್ಚು ಹೇಳುವಂಥದ್ದೇನಿಲ್ಲ, ಎಲ್ಲರಿಗೂ ಕೂಡ ನಮಗೆ ತಿಳಿದಿದೆ. ಜೊತೆಗೆ ಪುರಂದರದಾಸರು, ಜೊತೆಗೆ ಕನಕದಾಸರು ಮೊದಲಾಗಿರತಕ್ಕಂಥವರುಗಳ ಶಿಷ್ಯರ ವೈಭವ ಅದ್ಭುತ. ಒಂದು ಸಂದರ್ಭದಲ್ಲಿ ವ್ಯಾಸರಾಜರು ಹೇಗಿದ್ರು ಅಂತನ್ನೋದನ್ನು ನಾವು ಇದನ್ನು ತಿಳಿಬೇಕು. ಪುರಂದರದಾಸರು ಹೇಳ್ತಾರೆ, ಮಾನಸ ಪೂಜೆಯ ಮಾಡೆ ದಾನವಾಂತಕ ರಂಗ ಮೆಚ್ಚೆ ತಾನೆಂದು ಗೋಪಾಲಕೃಷ್ಣನ ಧ್ಯಾನದಿ ಕಾಣುತ್ತಲಿಪ್ಪನು. ವ್ಯಾಸರಾಜರನ್ನ ಪುರಂದರದಾಸರು ಹೀಗೆ ಹೇಳ್ತಾರೆ, ನಿರಂತರವಾಗಿ ಅವರು ಮಾನಸ ಪೂಜಾ ಧುರೀಣರು ಅಂತ. ಸಾಮಾನ್ಯ ಪ್ರತಿಮೆಗಳಲ್ಲಿ ಭಗವಂತನನ್ನು ಕಾಣುವುದು ಬಿಡಿ, ಅಂತರಂಗದಲ್ಲಿ ಭಗವಂತನನ್ನು ಕಾಣುವಂಥದ್ದು. ಅದನ್ನು ನಾವು ಪ್ರಸಿದ್ಧವಾದ ವ್ಯಾಸರಾಜರ ಕೀರ್ತನೆ ಇದೆ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು, ಅದನ್ನು ನಾವು ನೋಡ್ತೇವೆ. ಜೊತೆಗೆ ಇನ್ನೊಂದು ಅವರ ಮಾನಸ ಪೂಜೆ ಹೇಗಿತ್ತು ಅನ್ನೋದರ ಬಗ್ಗೆ ಒಂದು ಕೀರ್ತನೆ ಇದೆ. ಎನ್ನ ಬಿಂಬ ಮೂರ್ತಿಯ ಪೂಜಿಪೆ ನಾನು. ಎಲ್ಲರಿಗೂ ಒಂದು ಬಿಂಬರೂಪ ಅಂತ ಅನ್ನೋದು ಇರ್ತದೆ ಆರಾಧನೆಗೆ. ಆ ಒಂದು ಬಿಂಬರೂಪದ ಆರಾಧನೆಯಿಂದ ಮೋಕ್ಷವನ್ನು ಸಂಪಾದನೆ ಮಾಡಬೇಕು. ಆದರೆ ಯಾವುದು ನಮಗೆ ಗೊತ್ತಿಲ್ಲ, ಯಾವ ರೂಪ ಅನ್ನೋದು ಗೊತ್ತಿಲ್ಲ. ಗುರುಗಳ ಉಪದೇಶ ಪಡಿಬೇಕು. ಕಾಲ ಸಾಧನೆಯ ಹಂತ ಪಕ್ವವಾದಾಗ ಗುರುಗಳು ನಮಗೆ ಅನುಗ್ರಹ ಮಾಡ್ತಾರೆ, ಅದನ್ನು ನಾವು ಆರಾಧನೆ ಮಾಡಬೇಕು. ಆ ಸಂದರ್ಭದಲ್ಲಿ ವ್ಯಾಸರಾಜರ ಬಗ್ಗೆ ಹೇಳ್ತಾರೆ, ಎನ್ನ ಬಿಂಬ ಮೂರ್ತಿಯ ಪೂಜಿಪೆ ನಾನು. ಹೇಗೆ ಮನಮುಟ್ಟಿ ಅನುದಿನ ಮರೆಯದೆ ಮರೆಯದೆ. ಮನಸ್ಸಿನಿಂದ ಪ್ರತಿನಿತ್ಯದಲ್ಲಿ ವ್ಯಾಸರಾಜರು ಗೋಪಾಲಕೃಷ್ಣ ದೇವರ ಪೂಜೆಯನ್ನ ಬಂಗಾರದ ವಜ್ರ ವೈಭವದ ಮಂಟಪದಲ್ಲಲ್ಲ, ಹೃದಯ ಮಂದಿರದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಹೇಗೆ ಗಾತ್ರವೇ ಮಂದಿರ, ಈ ಒಂದು ಶರೀರ ಅಂತನ್ನೋದು ಭಗವಂತನ ಮಂದಿರ, ಹೃದಯವೇ ಮಂಟಪ, ಇದಕ್ಕಿಂತ ಒಳ್ಳೆಯ ಮಂಟಪ ಮತ್ಯಾವುದು? ಹೃದಯವೇ ಮಂಟಪ. ಮಂಟಪ ಅಂತ ಆದ ಮೇಲೆ ಆಚೆ ಈಚೆ ಒಂದು ದೀಪ ಬೇಕಲ್ಲ, ಎರಡು ಕಣ್ಣುಗಳೇ ಮಹಾದೀಪ. ಏನು ನಾವು ಹೇಳ್ತೇವೆ, ಸೂರ್ಯ ಮತ್ತು ಚಂದ್ರ ಕಣ್ಣಿಗೆ ಅಭಿಮಾನಿ ದೇವತೆಗಳು, ತೇಜೋ ರೂಪದವರು. ಆ ತರದಲ್ಲಿ ಎರಡು ಕಣ್ಣುಗಳೇ ಹೃದಯ ಮಂಟಪ, ಹೃದಯದ ಆಚೆ ಮತ್ತು ಈಚೆ ಎರಡು ದೀಪ. ಯಾವುದು? ಎರಡು ಕಣ್ಣುಗಳೇ ಎರಡು ದೀಪ. ಎರಡು ಕೈಗಳು ಭಗವಂತನಿಗೆ ಬೀಸುವ ಚಾಮರ. ಆಮೇಲೆ ಯಾತ್ರೆ, ದೇಶ ಸಂಚಾರ, ಅದು ಭಗವಂತನಿಗೆ ಮಾಡುವ, ಎಲ್ಲೆಡೆಯಲ್ಲಿಯೂ ತುಂಬಿರುವ ಭಗವಂತನಿಗೆ ಮಾಡುವ ಪ್ರದಕ್ಷಿಣೆ. ಆವಾಗ ಆವಾಗ ಪ್ರತಿನಿತ್ಯದಲ್ಲಿ ಶಯನವಾಗಬೇಕಲ್ಲ, ನಾನು ಮಾಡುವ ಶಯನ ದೇವರಿಗೆ ಮಾಡುವ ಸಾಷ್ಟಾಂಗ ನಮನ. ಹಾಗಾದರೆ ಇಂಥ ಪೂಜೆಗೆ ಮಂತ್ರ ಬೇಕಲ್ಲ, ಅದ್ಯಾವುದು ಆ ಮಂತ್ರ? ಶಾಸ್ತ್ರದ ಮಾತುಗಳೆಲ್ಲವೂ ಕೂಡ ಅದು ಮಂತ್ರಗಳು. ನಾವು ಹಿಂದೆ ಹೇಳಿದ್ವಿ, ವಿಜಯೇಂದ್ರ ಸ್ವಾಮಿಗಳಿಗೆ 9 ಬಾರಿ ನ್ಯಾಯಸುಧಿಯನ್ನು ಅವರು ಪಾಠ ಮಾಡಬೇಕಾದ್ರೆ 6 ಬಾರಿ ಸಮಗ್ರ ಸರ್ವಮೂಲ ಗ್ರಂಥಗಳ ಪಾಠವನ್ನು ಅವರು ಮಾಡಬೇಕಾದ್ರೆ ಅವರ ಮಾತುಗಳೆಲ್ಲವೂ ಕೂಡ ಶಾಸ್ತ್ರ ಗ್ರಂಥಗಳ ರೂಪದಲ್ಲೇ ಇರಬೇಕಲ್ವೇ? ಅಂದ್ರೆ ಅದೇ ನಿತ್ಯದಲ್ಲಿ ಅದೊಂದು ಅರ್ಚನೆ. ನುಡಿಯುವ ಶಬ್ದಗಳೆಲ್ಲವೂ ಕೂಡ, ಇತರ ಮಾತುಗಳೇನಾದರೂ ಆಡಿದರೆ ಶಾಸ್ತ್ರಕ್ಕಿಂತ ಹೊರತಾದ ಮಾತುಗಳೆಲ್ಲವೂ ಕೂಡ ಮಲ್ಲಿಗೆಯ ಪರಿಮಳ ಸೂಸುವ ಹೂವುಗಳಲ್ವೇ? ನುಡಿಯುವ ಶಬ್ದಗಳೆಲ್ಲವೂ ಹೂವುಗಳಾದವು ಅಂದರೆ ಅಷ್ಟು ಮೃದುವಾದ ಮಾತು, ಒಳ್ಳೆಯ ಮಾತುಗಳು. ಏನು ಹೇಗೆಗೋ ಮಾತಾಡುವಂಥದ್ದಿರಬಾರದು, ಒಳ್ಳೆ ಮಾತು ಮಾತಾಡಬೇಕು. ನಡೆವುದೆಲ್ಲವೂ ಬಹುನಾಟ್ಯಂಗಳು, ಆಚೆ ಈಚೆ ನಡೀತಾ ಹೋಗ್ತಾ ಇರ್ತೇವಲ್ಲ, ಅದೆಲ್ಲವೂ ಕೂಡ ದೇವರಿಗೆ ಸಮರ್ಪಣೆ ಮಾಡುವ ನಾಟ್ಯ. ಉಡುವ ಹೊದಿಕೆಯೆಲ್ಲ ಉಚಿತವಾದ ವಸ್ತ್ರ. ಏನು ವ್ಯಾಸರಾಜರ ವೈಭವ ಬಹಳ ದೊಡ್ಡದು. ರಾಜ ಮಹಾರಾಜರುಗಳೆಲ್ಲ ಕಾಶಿ ಪೀತಾಂಬರ ಪಟ್ಟೆಯನ್ನೆಲ್ಲ
ಅವರಿಗೆ ಹೊಂದಿಸ್ತಾ ಇದ್ದಾರೆ ಅದೆಲ್ಲ ದೇವರಿಗೆ ಸಮರ್ಪಣೆ ಮಾಡುವ ವಸ್ತ್ರ ಅಂತ ಅವರು ಭಾವಿಸಿದ್ದಾರೆ ತೊಡುವ ಭೂಷಣವೆಲ್ಲ ದಿವ್ಯಾಭರಣ ನಾವು ಕುತ್ತಿಗೆಯಲ್ಲಿ ತುಳಸಿಮಣೆ ಹಾಕ್ಕೊಳ್ಬಹುದು ಬಂಗಾರದ ಚೈನ್ ಅನ್ನು ಹಾಕ್ಕೊಳ್ಬಹುದು ಇದೆಲ್ಲವೂ ಕೂಡ ಹೃದಯ ಮಂದಿರದಲ್ಲಿ ವಾಸ ಮಾಡುವ ಭಗವಂತನಿಗೆ ಅಲಂಕಾರ ಎನ್ನ ಸ್ವರೂಪವೆಂಬುದೇ ರನ್ನ ಗನ್ನಡಿ ಆ ಸ್ವರೂಪ ನಮ್ಮ ಸ್ವಭಾವ ಅದು ಶುದ್ಧವಾದ ಸ್ವಭಾವ ಅಂತ ಅವರು ಹೇಳ್ತಾರೆ ಯಾಕಂದ್ರೆ ರನ್ನ ಗನ್ನಡಿ ಬಂಗಾರದ ಕನ್ನಡಿ ಅಂತ ಶುದ್ಧವಾದ ಕನ್ನಡಿ ಅದರಲ್ಲಿ ಭಗವಂತ ಕಾಣಬೇಕು ನಮ್ಮ ಸ್ವರೂಪದಲ್ಲಿ ಭಗವಂತ ಕಾಣಬೇಕು ಎನ್ನ ಮನೋವೃತ್ತಿ ಎಂಬುದೇ ಛತ್ರ ಮನಸ್ಸಿನ ವೃತ್ತಿಗಳು ಅಂತಃಕರಣ ಬುದ್ಧಿ ಇದೆಲ್ಲ ಏನೇ ಮನೋವ್ಯಾಪಾರಗಳು ಇದೆಲ್ಲವೂ ಕೂಡ ಭಗವಂತನ ಹೊರತುಪಡಿಸಿ ಮತ್ತೊಂದು ವಿಷಯದ ಚಿಂತನೆಯೇ ಇರಲಿಲ್ಲ ಹಾಗಾಗಿ ಅದು ಶ್ವೇತ ಛತ್ರ ಮನೋವೃತ್ತಿ ಅಂತ ಅನ್ನೋದು ಭಗವಂತನಿಗೆ ಹಿಡಿದ ಶ್ವೇತ ಛತ್ರ ಇನ್ನು ನುಡಿಯುವ ಹರಿನಾಮಾಮೃತವೇ ತೀರ್ಥ ಭಗವಂತನ ನಾಮಾಮೃತ ಏನು ನುಡಿತಾ ಇದ್ರು ಅದು ತೀರ್ಥ ಎನ್ನ ಮನವೆಂಬುದೇ ಭಗವಂತನ ದಿವ್ಯ ಸಿಂಹಾಸನ ಭಗವಂತನ ದಿವ್ಯ ಸಿಂಹಾಸನ ಧರಿಸಿದ ಗಂಧವೇ ಗಂಧಾಕ್ಷತಾದಿಗಳನ್ನು ಧಾರಣೆ ಮಾಡಿಕೊಳ್ತಾ ಇದ್ರಲ್ಲ ಭಗವಂತನ ಪಾದ ಕಮಲಕ್ಕೆ ಅದು ಗಂಧವಾಗಿರ್ತಿತ್ತು ಶಿರದಲ್ಲಿ ಮುಡಿಯುವ ಪುಷ್ಪ ಮಾಲೆ ಸ್ಥಿರವಾಗಿ ಕೂಡಿದ ಬುದ್ಧಿಯೇ ಆರುತಿ ಭಗವಂತನಿಗೆ ಏನೊಂದು ನಿರ್ಮಾಲ್ಯವನ್ನು ತೆಗೆದು ತಲೆ ಮೇಲೆ ಇಟ್ಟುಕೊಳ್ತಾ ಇದ್ರು ಅದು ತಲೆ ಮೇಲೆ ಇಟ್ಟುಕೊಳ್ಳೋದು ಅಂತಂದ್ರೆ ಭಗವಂತನ ತಲೆಯ ಮೇಲೆ ಮುಡಿದ ಮಲ್ಲಿಗೆಯ ಮಾಲೆ ಆಗಿರ್ತಿತ್ತು ಜೊತೆಗೆ ಆ ಭಗವಂತನಲ್ಲಿ ಸ್ಥಿರವಾದ ಬುದ್ಧಿ ಏನಿದೆಯಲ್ಲ ಅದೊಂದು ಭಗವಂತನಿಗೆ ಮಾಡುವ ಆರತಿ ಬುದ್ಧಿಯೇ ಆರತಿ ಜೊತೆಗೆ ಈ ಒಂದು ಹೊಟ್ಟೆಗೆ ನೈವೇದ್ಯ ಏನು ಸ್ವೀಕಾರ ಮಾಡ್ತಾ ಇದ್ದೆ ಏನು ಊಟ ಮಾಡ್ತಾ ಇದ್ದೇನೆ ಅದೆಲ್ಲವೂ ಕೂಡ ಇದು ಭಗವಂತನಿಗೆ ಸಮರ್ಪಣೆ ಮಾಡುವ ನೈವೇದ್ಯ ಅನ್ಯ ದೇವತೆ ಯಾಕೆ ಅನ್ಯ ಪ್ರತಿಮೆ ಯಾಕೆ ಅನ್ಯವಾದ ಮಂತ್ರ ತಂತ್ರವ್ಯಾಕೆ ಎನ್ನಲ್ಲಿ ಭರಿತ ಸಾಧನಗಳು ಇರುತ್ತಿದೆ ಬೇಕಾದಷ್ಟು ಸಾಧನ ನನ್ನ ಶರೀರದಲ್ಲಿಯೇ ಇರುವಾಗ ಚೆನ್ನಾಗಿ ಶ್ರೀಕೃಷ್ಣ ಸ್ವಾಮಿಯ ಪೂಜಿಪೆ ಆ ಮೂಲ ಗೋಪಾಲಕೃಷ್ಣ ದೇವರ ಆರಾಧನೆಯನ್ನ ನಾನು ಹೀಗೆ ಮಾಡ್ತೇನೆ ಅಂತನ್ನುವ ಅದ್ಭುತವಾದ ಒಂದು ಚಿಂತನೆಯನ್ನ ವ್ಯಾಸರಾಜರು ನಮಗೆ ಕಟ್ಟಿಕೊಡ್ತಾರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದಲ್ವ ಇಂಥ ವ್ಯಾಸರಾಜರ ಆ ವೈಭವವೇ ವೈಭವ ಅಂತಹ ಒಂದು ವ್ಯಾಸರಾಜರ ವೈಭವದಲ್ಲಿ ನಾವೂ ಕೂಡ ಸ್ವಲ್ಪ ಅವರ ಆದರ್ಶಗಳನ್ನು ಪಾಲಿಸಿ ಕೇಳಿ ತಿಳಿದು ಪಾಲಿಸಿ ಆ ಭಗವಂತನ ಕರುಣೆಗೆ ವ್ಯಾಸರಾಜರ ಕರುಣೆಗೆ ಪಾತ್ರರಾಗಿ ನಾವೆಲ್ಲರೂ ಕೂಡ ಸಾಧಕರಾಗೋಣ ಸಾಧನೆಯ ಮಾರ್ಗ ತಿಳಿಯೋಣ ಹರಿಗುರುಗಳ ನಿರಂತರವಾದ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಇರಲಿ ವ್ಯಾಸರಾಜರ ಈ ಆರಾಧನೆಯ ಪರ್ವ ಕಾಲದಲ್ಲಿ ವ್ಯಾಸರಾಜರ ಪೂರ್ಣವಾದ ಅನುಗ್ರಹವನ್ನು ಎಲ್ಲರಿಗೂ ಕೂಡ ಬಯಸ್ತಾ ನಮ್ಮಿಂದ ಮತ್ತಷ್ಟು ಸೇವೆಗಳನ್ನು ವ್ಯಾಸರಾಜರು ನಿಂತು ನಡೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಒಂದು ಉಪನ್ಯಾಸ ಮಾಲಿಕೆಯನ್ನು ಬಹಳ ಅಭಿಮಾನದಿಂದ ಒತ್ತಾಸೆಯನ್ನು ಇಟ್ಟು ಮಾಡಿಸಿದ ನಮ್ಮ ನಾಗು ಶ್ರೀನಿವಾಸರವರಿಗೆ ವಿಶ್ವ ವ್ಯಾಸರಾಜ ವೇದಿಕೆ ಆ ಮುಖಾಂತರವಾಗಿ ನೂರಾರು ಜನರಿಗೆ ಈ ಕಥಾಮೃತವನ್ನು ಉಣಬಡಿಸ್ತಾ ಇದ್ದಾರೆ ಅಂತಹ ನಾಗು ಶ್ರೀನಿವಾಸರವರಿಗೆ ವ್ಯಾಸರಾಜ ಗುರುಗಳ ಆರಾಧ್ಯ ಮೂರ್ತಿಯಾದ ಗೋಪಾಲಕೃಷ್ಣ ಮತ್ತಷ್ಟು ಆರೋಗ್ಯಪೂರ್ಣವಾದ ಆಯುಷ್ಯವನ್ನು ಅನುಗ್ರಹಿಸಿ ನಿರಂತರವಾಗಿ ಈ ತರದ ಸಾಧನೆಗಳನ್ನು ಮಾಡಿಸಲಿ ಅವರಿಂದ ಅಂತ ಪ್ರಾರ್ಥನೆ ಮಾಡ್ತಾ ಈ ಒಂದು ಚಿಂತನೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.